ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಶಿರಾ ವಿಧಾನಸಭಾ ಕ್ಷೇತ್ರ ಎಂಎಲ್ ಎ ರಾಜೇಶ್ ಗೌಡರು ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಜಯಚಂದ್ರ ಅವರು ಅಭ್ಯರ್ಥಿ ಆಗಿದ್ದಾರೆ ಅದೇ ರೀತಿ ಇಂದ ಉಗ್ರೇಶ್ ಇಲ್ಲಿ ಕಣದಲ್ಲಿದ್ದಾರೆ ಶಿರಾ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಯಾಕೆಂದ್ರೆ ರಾಜೇಶ್ ಗೌಡ್ರು ಈಗಾಗಲೇ ಅವ್ರ ತಂದೆ ಎಮ್ ಎಲ್ ಎಂ ಪಿ ಆಗಿದ್ರು ಈಗ ಇವರು ಎಂ ಎಲ್ ಎಜೆ ಪಂದ ಜಯಚಂದ್ರ ಕೂಡ ದೀರ್ಘಕಾಲ ರಾಜಕಾರಣ ಮಾಡಿದ್ರು ಉಗ್ರೇಶ್ ಬಿ ಜೆ ಡಿ ಎಸ್ ನ ಕಾರ್ಯಕರ್ತ ಮುಖಂಡ ಇರಬಹುದು ಆದ್ರೆ ಈ ಹಿಂದೆ ದೇವೇಗೌಡ್ರಿಗೆ ಅವ್ರ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಚುನಾವಣೆಗೆ ಸಹಾಯ ಮಾಡಿದ್ವಿ ಅಂದ್ರೆ ಜೆಡಿಎಸ್ ನ ಒಡನಾಟ ಇದೆಯಲ್ಲ ಜನತಾ ಪರಿವಾರ ಜೊತೆ ದೀರ್ಘಕಾಲ ಇದೆ ಸೊ ಹಾಗಾಗಿ ಜೆ ಡಿ ಎಸ್ ಜೊತೆ ಒಳ್ಳೆ ಬಾಂಧವ್ಯ ಇದೆ ಹಾಗೆ ಹೇಳಿದ ಅವತ್ಕ ಇಪ್ಪತ್ ಮೂರ್ ಸಾವಿರ ಆ ಈ ಹಿಂದೆ ಬಹಳ ಬಹಳ ಹಿಂದೆ ಇವ್ರಿಗೆ ಸಹ ಜೆಡಿ ಎಸ್ ದೇಣಿಗೆ ಕೊಟ್ಟಂತ ಇದು ಹಾಗಾಗಿ ಉಗ್ರೇಶ್ ನಿಯತ್ತಿನ ಕಾರ್ಯಕರ್ತ ನಿಯತ್ತಿನ ಮುಖಂಡ ದುಃಖ ಮಾಡ ಇರಾಕೆ ಅಲ್ಲ ಸೊ ಹಾಗಾಗಿ ಉಗ್ರೇಶ್ ಬಗ್ಗೆ ಒಂದಷ್ಟು ಜೆಡಿಎಸ್ ವಲಯದಲ್ಲಿ ಒಳ ಒಳ್ಳೆ ಅಭಿಪ್ರಾಯ ಇದೆ ಜನಗಳ ವಲಯದಲ್ಲಿ ಕೂಡ ಚರ್ಚೆ ಇದೆ ಜಯಚಂದ್ರ ಹಾಗೆ ರಾಜೇಶ್ ಗೌಡರು ಇಬ್ರು ಕೂಡ ಹಣಬಲ ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ ಉಗ್ರೇಶ್ ಜನಗಳನ್ನ ಆಕರ್ಷಣೆ ಮಾಡೋ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಏನೋ ಅವ್ರಾವಣೆ ರಾಜೇಶ್ ಗೌಡರಿಗೆ ಡೆವಲಪ್ಮೆಂಟ್ ಯಂಗ್ಸ್ಟರ್ ರಾಜಕಾರಣ ಮಾಡ್ತಾವ್ರೆ ಅವ್ರಿಗೊಂದ್ ರೀತಿ ಅನುಕೂಲಗಳು ಅಲ್ಲಿ ಏನು ಗೊಲ್ಲ ಸಮುದಾಯದ ಶಾಸಕ ಸಚಿವ ಟಿಕೆಟ್ ಸಿಕ್ಕಿಲ್ಲಲ್ಲ ಗೊಲ್ಲರು ಹೆಗನೇಶ್ ಕಾಂಗ್ರೆಸ್ ಲೆಕ್ಕಾಚಾರ ಇರ್ತಕ್ಕಂಥದ್ದು ಏನೇನು ಇದೆ ಅಲ್ಲಿ ಬಟ್ ಶಿರಾ ತ್ರಿಕೋನ ಸ್ಪರ್ಧೆ ಇದೆ ಹಿಂಗೆ ಹಂಗೆ ಅಂತ ಲೆಕ್ಕಾಚಾರಗಳಿಲ್ಲ ಇಲ್ಲ ತ್ರಿಕೋನ ಸ್ಪರ್ಧೆ ಇದೆ